ಪ್ರೊಫೆಸರ್ ಬಿ ಸುಕನ್ಯಾ ಸುಕನ್ಯಾ ಮಾರುತಿ ಅವರು ಜನಿಸಿದ್ದು ಬಳ್ಳಾರಿ ಜಿಲ್ಲೆಯ ಕೊಟ್ಟೂರಿನಲ್ಲಿ. ಅಂದು ತಾರೀಕು 1/3/1956. ನನ್ನ ಬಾಲ್ಯ ಆರಂಭ ಆಗಿದ್ದು, ನಾನು ಹುಟ್ಟಿದ್ದು ಬೇಡರ ಓಣಿ ಒಳಗೆ. ಅಲ್ಲಿ ಶಾಲೆನೇ ಇರಲಿಲ್ಲ. ಆದರೆ ನಾನು ಶಾಲೆಗೆ ಸೇರೋಕ್ಕೆ 1 ವರ್ಷ ಮುಂಚೆ ನಮ್ಮ ಓಣಿಯಲ್ಲಿ ಶಾಲೆ ಶುರುವಾಯಿತು. ನಮ್ಮ ತಂದೆ ಒಬ್ಬರು ಒತ್ತಡ ಹಾಕದೇ ಇದ್ದಿದ್ದರೆ ನಾನು ಶಾಲೆನೇ ಕಲಿತಾ ಇರಲಿಲ್ಲ. ಅಪ್ಪನ ಒತ್ತಾಯ, ಮನೆಯೊಳಗೆ ಎಲ್ಲರಿಗೂ ಅವರು ಕಟ್ಟುನಿಟ್ಟಾಗಿ ಆದೇಶ ಮಾಡಿಟ್ಟಿದ್ದರು ನಾನು ಶಾಲೆ ತಪ್ಪಿಸೋ ಹಾಗಿಲ್ಲ ಅಂತೇಳಿ. ಶಾಲೆಯಲ್ಲಿ ಮೇಷ್ಟ್ರುಗಳು ಕೂಡ ಅಷ್ಟೇ ಡೆಡಿಕೇಟೆಡ್ ಇದ್ದರು. ನಾವು ಒಂದಿನ ಶಾಲೆ ತಪ್ಪಿಸಿದರೆ ನಮ್ಮನ್ನು ಹೊತ್ಕೊಂಡು ಹೋಗಲಿಕ್ಕೆ ಮಕ್ಕಳನ್ನ ಕಳಿಸ್ತಿದ್ರು. ಅಷ್ಟೊಂದು ಕಟ್ಟುನಿಟ್ಟಿನ ವಾತಾವರಣದೊಳಗೆ ಒಂದು ರೀತಿ ಸೆರೆಮನೆ ಥರ ಆಗಿತ್ತು ಶಾಲೆ. ಅಂಥದ್ರಲ್ಲಿ ನನ್ನ ವಿದ್ಯಾಭ್ಯಾಸ ಆರಂಭ ಆಯಿತು. ಜೊತೆಗೆ ನನ್ನ ಬಾಲ್ಯ ತುಂಬ ಸಮೃದ್ಧವಾಗಿತ್ತು. ಹುಟ್ಟಿ ಬೆಳೀತಾ ಇದ್ದದ್ದು ಬೇಡರ ಓಣಿಯಲ್ಲಿ, ಅಜ್ಜಿಯಂದ್ರ ಜೊತೆಗೆ, ಸುತ್ತಮುತ್ತಿನ ಮಕ್ಕಳ ಜೊತೆಗೆ, ಕೃಷಿ ಸಂಸ್ಕೃತಿಯನ್ನು ಅವಲಂಬಿಸಿದಂಥ, ಕೂಲಿ ಕೆಲಸ ಮಾಡ್ತಾ ಇರುವಂಥ, ಭಿಕ್ಷಾವೃತ್ತಿಯನ್ನು ಅವಲಂಬಿಸಿರುವಂಥ, ಬುಡ್ಬುಡ್ಕಿಯವರು ಇರುವಂಥ ಒಂದು ಸಾಂಸ್ಕೃತಿಕವಾಗಿ ಸಮೃದ್ಧವಾದಂಥ ಬೇಡರ ಓಣಿಯೊಳಗೆ. ಇನ್ನೊಂದು ಕೆಲವು ಅವಧಿನ ನಾನು ನಮ್ಮ ಬೋರ್ನಹಳ್ಳಿಯಲ್ಲಿ ಕಳೀತಾ ಇದ್ದೆ. ನಮ್ಮ ಊರಿಂದ 1.5 ಕಿಲೋಮೀಟ್ರ್ ದೂರದಲ್ಲಿ ಒಂದು ಹಳ್ಳಿ ಬೋರ್ನಹಳ್ಳಿ ಅಂತ. ಆ ಊರಿನ ವಿಶೇಷ ಏನಪ್ಪ ಅಂದರೆ ಸುಮಾರು 825 ಜನಸಂಖ್ಯೆ ಅಷ್ಟಿದೆ. ಆ ಊರಲ್ಲಿ ಕುರುಬ ಜನಾಂಗದವ್ರನ್ನ ಬಿಟ್ಟರೆ ಬೇರೆ ಒಂದೇ ಒಂದು ಕುಟುಂಬ ಇಲ್ಲ. ಆ ಊರಿನಲ್ಲಿ ಮಾಯಮ್ಮನ ದೇವಸ್ಥಾನ ಇದೆ. ಅದಕ್ಕೆ ಬೇಡರಾದಂಥ ನಾವು ಪೂಜ್ಯರು. ಹೀಗಾಗಿ ಇನ್ನೂ ಕೆಲವು ಸಮಯ ನನಗೆ ಒಂದು ದಿನದಲ್ಲಿ ಆ ಬೋರ್ನಹಳ್ಳಿಯಲ್ಲಿ ಕಳೀತಾ ಇತ್ತು. ಆ ಹಳ್ಳಿ ಸುತ್ತಮುತ್ತ ನಮ್ಮ ಹೊಲ ಕಣ ಇದ್ದಿದ್ದರಿಂದ ಆ ಊರಿನ ಜೊತೆಗೆ ಅವಿನಾಭಾವ ಸಂಬಂಧ ನನಗೆ ಬೆಳೀತು. ಯಾವುದೇ ಮನೆಯನ್ನು ಹೊಕ್ಕು ಹೊರಡಬಹುದಾಗಿತ್ತು. ನಾನು ನಮ್ಮ ಅಜ್ಜಿ ಜೊತೆಯಲ್ಲಿ ಸದಾ ಕಾಲ ನಾನು ಆ ಊರಲ್ಲಿ ಎಲ್ಲರ ಮನೆಗೂ ಹೋಗಿ ಬರೋದು ಮಾಡ್ತಾಯಿದ್ದೆ. ದಿನದ ಇನ್ನೊಂದು ಭಾಗ ಅಪ್ಪನ ಓಣೆಯಲ್ಲಿ ಕಳೀತಾ ಇತ್ತು. ಅದು ಲಿಂಗಾಯತರ ಓಣೆ. ಶಿಷ್ಟ ಪರಿಸರ ಅದು. ಕೆಳ ಮಧ್ಯಮ ಮಧ್ಯಮ ವರ್ಗದ ಲಿಂಗಾಯತ ಜನಗಳ ಮಧ್ಯದಲ್ಲಿ. ಅಲ್ಲಿನೂ ಕೆಲವು ಸ ಕಡೆ ಬಡತನ ಹಾಸಿ ಒದೆಯುವಷ್ಟು ಇರ್ತಾ ಇತ್ತು. ಮಠದ ಸುತ್ತಮುತ್ತ ಕೊಟ್ಟೂರೇಶ್ವರ ದೇವಸ್ಥಾನದ ಸುತ್ತಮುತ್ತ ಕಾಯಿ ಕರ್ಪೂರ ಮಾರಿಕೊಂಡು ಜೀವನ ಮಾಡುವಂಥ ಓಣಿ ಒಳಗೆ ಅಲ್ಲಿನ ಪರಿಸರದಲ್ಲಿ ಬೆರೆತು ಆಟ ಆಡಿಕೊಂಡು ಅಪ್ಪ ಅಪ್ಪನ ತಾಯಿ ನೀಲಮ್ಮ ಅಜ್ಜಿ ಅವ್ರ ಜೊತೆಗೆಲ್ಲ ನಾನು ಕಾಲ ಕಳೀತಾ ಇದ್ದೆ. ಹೀಗೆ ನನ್ನ ಬಾಲ್ಯ ಏಕಕಾಲಕ್ಕೆ 3 ಪರಿಸರದಲ್ಲಿ ಮುಪ್ಪುರಿಗೊಂಡು ಸಮೃದ್ಧವಾಗಿ ಬೆಳೀತು. ಈ ಸಂದರ್ಭದೊಳಗೆ ಶಾಲೆಯಲ್ಲಿ ಮತ್ತು ಅಪ್ಪ ಸಾಹಿತ್ಯ ಇದ್ದಿದ್ದರಿಂದ ಮನೆಯಲ್ಲಿ ಪುಸ್ತಕಗಳು ನನಗೆ ಸಿಗ್ತಾಯಿದ್ವು. ನನಗೆ ಶಾಲೆ ಓದು ಶುರುವಿನ ಜೊತೆಗೇ ಚಂದಮಾಮ ಓದು ಶುರುವಾಯಿತು. ಹಾಗಾಗಿ ಅಲ್ಲಿಂದ ನನ್ನ ಓದಿನ ಒಂದು ಹಂಬಲ ಹಸಿವು ಶುರುವಾಗಿ 6ನೇ ಕ್ಲಾಸಿಗೆ ಬರೋದ್ರೊಳಗೆ ಕಾದಂಬರಿಗಳನ್ನು ಓದಲಿಕ್ಕೆ ಶುರು ಮಾಡಿದೆ ನಾನು. ಅವಾಗ ಬೀದಿ ಲೈಟಿನ ಬೆಳಕಲ್ಲಿ ಕೂತ್ಕೊಂಡು ಮಂಜುಘೋಷೆ ಅನ್ನುವ ಕಾದಂಬರಿನ ಮೊಟ್ಟ ಮೊದಲಿಗೆ ಓದಿದ್ದು. ಅದು ಒಂದು ಐತಿಹಾಸಿಕ ಕಾದಂಬರಿ, ಅದು ನೆನಪಾಗುತ್ತೆ. ಅಲ್ಲಿಂದ ಮುಂದೆ ತಿರುಗಿ ನೋಡಲೇ ಇಲ್ಲ, ಓದು ಓದು ಓದು. ಪ್ರಾಥಮಿಕ ಮತ್ತು ಹೈಸ್ಕೂಲ್ ಶಿಕ್ಷಣ ಮುಗಿಸಿ ಧಾರವಾಡದಲ್ಲಿ ಕಾಲೇಜು ಸೇರಿ ಕನ್ನಡ MA ಪದವಿಯನ್ನು ಪ್ರಥಮ ದರ್ಜೆಯಲ್ಲಿ ಪಾಸು ಮಾಡಿದರು. ನಾವು ಹೈಸ್ಕೂಲಲ್ಲಿ ಇದ್ದಾಗ ಕಾಲೇಜಿನವರು ಕಾಲೇಜ್ ಡೇ ಮಾಡಿದ್ದನ್ನು ನೋಡಿ ನಮ್ಮ ಮೇಷ್ಟ್ರುಗಳಿಗೆಲ್ಲ ಹೋಗಿ ಕೇಳಿದೆ ನಾನು, ನಾವ್ಯಾಕೆ ಸ್ಕೂಲ್ ಡೇ ಮಾಡಬಾರ್ದು ಅಂತ. ಹಾಗೆ ಅವ್ರಿಗೆ ಅವ್ರ ತಲೆಯಲ್ಲೂ ಹಾಕಿ ಸಂಘಟನೆಯನ್ನು ಮಾಡಿ ಹಸ್ತಪ್ರತಿ ಮ್ಯಾಗ್ಝಿನ್ ತಂದ್ವಿ ಮತ್ತು ನಾಟಕ ಮತ್ತು ಪ್ರಹಸನಗಳನ್ನೆಲ್ಲ ಮಾಡಿದ್ವಿ. ಆವಾಗ ನಾನು ಎಲ್ಲದರಲ್ಲೂ ಭಾಗ ತಗೊಂಡೆ. ಆವಾಗಲೇ ಮೊದಲನೇ ಕವಿತೆ ನಾನು ಬರೆದಿದ್ದು. ಲವಕುಶ ನಾಟಕದಲ್ಲಿ ನಾನು ರಾಮನ ಪಾರ್ಟ್ ಮಾಡಿದ್ದೆ. ಹೀಗೆ ನನ್ನ ಸಾಂಸ್ಕೃತಿಕ ಚಟುವಟಿಕೆಗಳು, ಸಾಹಿತ್ಯ ಚಟುವಟಿಕೆಗಳು ಹೈಸ್ಕೂಲ್ನಲ್ಲೇ ಆರಂಭ ಆದವು. ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ ಉದ್ಯೋಗಕ್ಕೆ ಸೇರಿ ಪ್ರೊಫೆಸರ್ ಹುದ್ದೆಯಲ್ಲಿ ನಿವೃತ್ತಿ ಪಡೆದಿದ್ದಾರೆ. ಕಾಲೇಜಿಗೆ ಬಂದಾಗ ಅಲ್ಲಿನ ಲೈಬ್ರರಿ ನನ್ನನ್ನು ಸೆಳೀತು. ಅಲ್ಲಿನ ಪ್ರಾಧ್ಯಾಪಕರು, ಸಾಂಸ್ಕೃತಿಕ ವಾತಾವರಣ ನನ್ನನ್ನು ಬೆಳೆಸ್ತಾ ಬಂತು. ನಾವು BA 2ನೇ ವರ್ಷದಲ್ಲಿದ್ದಾಗ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಆಚರಿಸಿದಾಗ ನಾವೇ ಸಂಘಟಕರಾಗಿ ಗುಂಪು ಕಟ್ಟಿಕೊಂಡು ಅನೇಕ ಚಟುವಟಿಕೆಗಳನ್ನು ಮಾಡಿ ಎಲ್ಲ ಒಂದು ಹೆಚ್ಚಿನ ಐಟಮ್ಸಲ್ಲಿ ನಾನು ಬಹುಮಾನ ತಗೊಂಡೆ. ಜೊತೆಗೆ ಒಂದು ನಮ್ಮ ತಂದೆಯವರೇ ಬರೆದಂಥ ಔತಣ ಪುಸ್ತಕದಿಂದ ಒಂದು ನನ್ನಾಣೆ ಅನ್ನುವಂಥ ಒಂದು ಪ್ರಹಸನ ತಗೊಂಡು
ನಾವು ಹುಡುಗಿಯರ ಇಬ್ಬರು ಹುಡುಗಿಯರು ಸೇರಿ ಪ್ರಹಸನವನ್ನು ಅಭಿನಯಿಸಿದ್ವಿ. ನಾನು ಹುಡುಗನ ಪಾರ್ಟ್ ಮಾಡಿದೆ. ಆವಾಗ ನಮ್ಮ ಪ್ರಿನ್ಸಿಪಾಲ್ರೆ ನಮ್ಮ ತಂದೆ ಕೇಳಿದ್ರಂತೆ, ಏನು ಎಷ್ಟೊಂದು ನೀವು ಸ್ವತಂತ್ರ ಕೊಟ್ಟು ಬೆಳೆಸಿದ್ದೀರಿ ಮಗಳನ್ನ ಅಂತ ಹೇಳಿಬಿಟ್ಟು, ಗಂಡ್ಮಕ್ಳಿಲ್ವಾ ನಿಮಗೆ ಅಂತ ಕೇಳಿದ್ರಂತೆ. ಅಂದರೆ ಗಂಡು ಹುಡುಗನ ಥರನೇ ಬೆಳೆಸಿದ್ರು ನಮ್ಮ ತಂದೆ. ನಾನು ಧಾರವಾಡಕ್ಕೆ ಎಮ್ ಎ ಓದಲಿಕ್ಕೆ ಬಂದಾಗ ವಿದ್ವಾಂಸರ ದಂಡೆ ಇತ್ತು ಇಲ್ಲಿ ನಮಗೆ ಕಲಿಸ್ಲಿಕ್ಕೆ. ಡಾಕ್ಟರ್ ಎಮ್ ಎಮ್ ಕಲಬುರ್ಗಿಯವರಂಥ ವಿದ್ವಾಂಸರ ಸಾಹಚರ್ಯ ನನಗೆ ಸಿಕ್ತು. ಚನ್ನವೀರ ಕಣಿವೆಯವರಂಥ ಬಹಳ ದೊಡ್ಡ ಕವಿಗಳು ನನ್ನ ಮೊದಲನೇ ಸಂಕಲನಕ್ಕೆ ಮುನ್ನುಡಿ ಬರೆದರು. ಹೀಗೆ ಧಾರವಾಡ ಸಾಹಿತ್ಯಿಕವಾಗಿ ಸಾಂಸ್ಕೃತಿಕವಾಗಿ ಸಮೃದ್ಧವಾಗಿದ್ದಂಥ ಕಾಲದೊಳಗೆ ಚಳುವಳಿಯು ನನ್ನನ್ನು ಸೆಳೆದದ್ದು ಧಾರವಾಡದಲ್ಲೇ. ದಲಿತ ಚಳುವಳಿ, ಬಂಡಾಯ ಚಳುವಳಿಗಳಲ್ಲಿ ನಾನು ಬೆರೆತು ಹೋದೆ. ಆಗ ಚಂಪಾ ಅವರು ಇದ್ದರು, ವಿಜಯ್ ಪಾಟೀಲ್ ಅವರೆಲ್ಲ ಇದ್ದರು. ಹಾಗಾಗಿ ನಮ್ಮ ಓರಿಗೆ ವಿಜಯ್ ಪಾಟೀಲ್ ಇತ್ಯಾದಿಯವರ ಗುಂಪಿನ ಜೊತೆ ಸೇರಿಕೊಂಡು ಬಂಡಾಯ ಚಳುವಳಿ, ದಲಿತ ಚಳುವಳಿ ಜೊತೆಗೆ ನಾನು ಬೆರೆತು ಹೋದೆ. ನಾನು ಒಂದು ಸೈದ್ಧಾಂತಿಕವಾಗಿ ಗಟ್ಟಿಯಾಗಿದ್ದು ಆ ಸಂದರ್ಭದಲ್ಲೇ. ಮುಂದೆ ನನ್ನ ಬರವಣಿಗೆ ಆ ದಿಕ್ಕಿನಲ್ಲೇ ಸಾಗಿತ್ತು ಅಂತ ಹೇಳ್ಬೋದು. ಹಿಂದುಳಿದ ಪಂಗಡಕ್ಕೆ ಸೇರಿದ ಈ ಪ್ರತಿಭಾವಂತೆ ಸೆನೆಟ್ ಸದಸ್ಯರಾಗಿಯೂ ಸೇವೆ ಸಲ್ಲಿಸಿದ್ದಾರೆ. ನನ್ನ ಎಮ್ ಎ ಮುಗಿದ ನಂತರ ಧಾರವಾಡದಲ್ಲೇ ನನಗೆ ಪ್ರಾಧ್ಯಾಪಕಿಯಾಗಿ ಹುದ್ದೆಯನ್ನು ಮಾಡುವಂಥ ಒಂದು ಒಳ್ಳೆಯ ಅವಕಾಶ ಸಿಕ್ತು. ಒಂದು ವರ್ಷ ನಾನು ಕರ್ನಾಟಕ ಕಾಲೇಜಿನಲ್ಲಿ ಕಲಿಸುವಾಗ ನನಗೇನೋ ಒಂದು ಕನಸು ಚಿಗುರುಡಿತು. ಏನಂದರೆ, ಆ ಕರ್ನಾಟಕ ಕಾಲೇಜಿನ ಕಾರಿಡಾರ್ನಲ್ಲಿ ಓಡಾಡುವಾಗ ಯಾವುದಾದ್ರೂ ಒಂದು ಅಧಿಕಾರದ ಹುದ್ದೆ ಮೇಲೆ ಈ ಕಾರಿಡಾರಲ್ಲಿ ಓಡಾಡುವಂತಾದರೆ ಹಾಗಿರುತ್ತೆ ಅಂತ ನಾನು ಕನಸು ಕಂಡೆ. 81ನೇ ಇಸವಿಯಲ್ಲಿ ಕಂಡಂಥ ಕನಸು 87ನೇ ಇಸವಿಯಲ್ಲಿ ನಾನು ಸೆನೆಟ್ ಸದಸ್ಯೆಯಾಗಿ ನಾಮಕರಣ ಹೊಂದುವಷ್ಟು ಅದು ಮಟ್ಟಿಗೆ ಈಡೇರುತ್ತೆ ಅಂತ ನಾನು ಕನಸಿನಲ್ಲೂ ಅಂದ್ಕೊಂಡಿರಲಿಲ್ಲ. 31ನೇ ವಯಸ್ಸಿನಲ್ಲಿ ನನಗೆ ಸೆನೆಟ್ ಅಂದ್ರೇನೋ ಅಷ್ಟು ಸರಿಯಾಗಿ ಗೊತ್ತಿರಲಿಲ್ಲ. ಆವಾಗ ಗವರ್ನರ್ನಿಂದ ಅವರಿಂದ ನಾಮಿನೇಷನ್ ಆಗಿ ಬಂದಾಗ ನನಗೆ ದಿಗ್ಭ್ರಮೆ ಆಯಿತು. ಕರ್ನಾಟಕ ಕಾಲೇಜಿನ ಕಾರಿಡಾರ್ನಲ್ಲಿ ಅದೇ ಒಂದು ಅಧಿಕಾರದ ಗಾಂಭೀರ್ಯದಿಂದ ಓಡಾಡುವಂಥ ಅವಕಾಶ ನನಗೆ ದೊರೀತು. ತುಂಬ ಚಿಕ್ಕ ವಯಸ್ಸಿನಲ್ಲಿ ಇಷ್ಟು ದೊಡ್ಡ ಹುದ್ದೆ ನನಗೆ ಸಿಕ್ಕಿದ್ದರಿಂದ ಅದು ಕಾಯಿ ಹಿಸುಕಿ ಹಣ್ಣು ಮಾಡುವಂಥ ಪರಿಸ್ಥಿತಿ. ಎಲ್ಲ ಓದ್ಕೋಬೇಕು, ರೀತಿ ನೀತಿಗಳನ್ನು ತಿಳ್ಕೋಬೇಕು, ಅಧ್ಯಯನ ಮಾಡಬೇಕು, ಬೇಕಾದ್ದನ್ನು ಅನುಭವಸ್ಥರಿಂದ ತಿಳ್ಕೋಬೇಕು. ಹೀಗೆ ನಾನು 3 ವರ್ಷ ಸತತವಾಗಿ ಸೆನೆಟ್ನಲ್ಲಿ ಹೊಸದೇ ಒಂದು ರೀತಿಯ ಆಡಳಿತಾತ್ಮಕವಾದ ಅಧ್ಯಯನವನ್ನು ಮಾಡಿದೆ ಅಂತ ಹೇಳ್ಬೋದು. ಚಿಕ್ಕಂದಿನಿಂದಲೂ ಸಾಹಿತ್ಯದಲ್ಲಿ ಆಸಕ್ತಿ ತಾಳಿದ ಸುಕನ್ಯಾರವರ ಸಾಹಿತ್ಯ ಸಾಧನೆ ಅಪಾರ. ಬರವಣಿಗೆ ವಿಷಯದಲ್ಲಿ ಹೇಳಬೇಕು ಅಂದರೆ, ನಾನು ಸ್ಕೂಲಲ್ಲಿದ್ದಾಗ ಪಂಜೆ ಮಂಗೇಶ್ವರಾಯರು, ಕಡೆಂಗೋಡ್ಲು ಶಂಕರ ಭಟ್ರು, ಜಿ ಪಿ ರಾಜರತ್ನಂ ಅವರು ಅವ್ರದ್ದೆಲ್ಲ ಪದ್ಯಗಳನ್ನು ಹೇಳ್ಕೊಡುವಾಗ ಅವ್ರು ಹೇಗೆ ಪದ್ಯ ಬರೀತಾರೆ ಅನ್ನೋದೊಂದು ನನಗೆ ಯಾವಾಗಲೂ ಪ್ರಶ್ನಾರ್ಥಕವಾಗಿ ಕಾಡ್ತಾ ಇತ್ತು. ಜೊತೆಗೆ ಅವ್ರು ಬರೆದದ್ದು ಈ ಮೇಷ್ಟ್ರಿಗೆ ಹೇಗೆ ಗೊತ್ತಾಯಿತು ಅಂತನೂ ವಿಚಾರ ಮಾಡ್ತಾ ಇದ್ದೆ. ಬರ್ತಾ ಬರ್ತಾ ಅದ್ರ ಬಗ್ಗೆ ತಿಳುವಳಿಕೆ ಬಂದಂಗೆಲ್ಲ ತಂದೆಯವರು ಕೂಡ ಸಾಹಿತ್ಯನೇ ಆಗಿದ್ದರು. ಸ್ಕೂಲ್ ಮೇಷ್ಟ್ರುಗಳನ್ನೆಲ್ಲ ಸೇರಿಸಿ ನಾಟಕಗಳನ್ನು ಮಾಡಿಸ್ತಾ ಇದ್ದರು. ಹಿಂದಿ ಚಲನಚಿತ್ರದ ಹಾಡುಗಳನ್ನೆಲ್ಲ ಕನ್ನಡಕ್ಕೆ ಅನುವಾದ ಮಾಡಿ ಅವ್ರ ಕಡೆಯಿಂದ ಹಾಡಿಸ್ತಾ ಇದ್ದರು. ಹೀಗೆ ಬರವಣಿಗೆ ರೀತಿ ಬೇರೆ ಬೇರೆ ರೀತಿಯಲ್ಲಿ ನನ್ನ ಸೆಳಿತಾ ನನಗೆ ತಿಳಿದೇನೆ. ನಾನು ಮಳೆ ಬಂದಾಗ ಸೂರ್ಯನ ನೀರಿಗೆ ಕೈವಡ್ಡಿ ನಿಂತಾಗ ಏನೇನೋ ಬಡಬಡಿಸ್ತಾ ಇದ್ದೆ ಪದ್ಯಗಳು. ಬೇಂದ್ರೆಯವರಂಥ ಒಂದು ಪದ್ಯ, ಶಂಕರ ಭಟ್ರಂಥ ಒಂದು ಪದ್ಯ, ನಾಗರ ಹಾವೆ ಹಾವುಗಳ ಹೂವೆ ಅನ್ನೋದನ್ನು ಇನ್ನೊಂದು ರೀತಿ ಹೇಳುವಂಥ ಪದ್ಯ. ಈ ರೀತಿ ನಾನು ನನ್ನಷ್ಟಕ್ಕೆ ನಾನು ಏನೋ ಬರೀತಾ ಬರ್ತಾ ಇದ್ದಾಗ ನಾನು ಪದ್ಯಕ್ಕಿಂತ ಗದ್ಯ ಓದಿದ್ದೆ ಹೆಚ್ಚು. ಆದರೆ ಬರೀಲಿಕ್ಕೆ ಕೂತ್ರೆ ನನಗೆ ಪದ್ಯನೇ ಬರೀಲಿಕ್ಕೆ ಬರುತ್ತೆ. ಇದು ಯಾಕೆ ಅಂತ ಗೊತ್ತಿಲ್ಲ. ಇವರ ಈವರೆಗಿನ ಪ್ರಕಟಿತ ಕೃತಿಗಳು 1978 ಪರಿಸರದಲ್ಲಿ ಕವನ ಸಂಕಲನ, 1983 ಪಂಚಾಗ್ನಿ ಮಧ್ಯೆ ಕವನ ಸಂಕಲನ, 1985 ನಾನು ನನ್ನವರು ಕವನ ಸಂಕಲನ, 1992 ತಾಜಮಹಲಿನ ಹಾಡು ಕವನ ಸಂಕಲನ, 2004 ಬಿಂಬದೊಳಗಣ ಮಾತು ಕವನ ಸಂಕಲನ, 2007 ನಾನೆಂಬ ಮಾಯೆ ಸಮಗ್ರ ಕಾವ್ಯ. ಅಲ್ಲದೆ ಸಹ ಸಂಪಾದನೆಗಳಾದ 1998 ಸಂಕೃತಿ ಮತ್ತು ಪ್ರಶಾಂತ, 1996 ಪ್ರಣಯಿನಿ. ಕವಯತ್ರಿ ಸುಕನ್ಯಾ ಮಾರುತಿ ಎಂಬ ವಿಷಯವನ್ನು ಕುರಿತು ಶ್ರೀ ಎಸ್ ಎನ್ ದೊಡ್ಡಮನಿಯವರು ಬರೆದು ಮಂಡಿಸಿದ ಪ್ರಬಂಧಕ್ಕೆ ಕರ್ನಾಟಕ ವಿಶ್ವವಿದ್ಯಾಲಯ ಎಂಫಿಲ್ ಪದವಿ ಪ್ರದಾನ ಮಾಡಿದೆ.
2014 ಕರ್ನಾಟಕ ರಾಜ್ಯ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ಕವಯತ್ರಿ ಸುಕನ್ಯಾ ಮಾರುತಿ ಅವರನ್ನು ಕುರಿತು ಸಾಕ್ಷ್ಯಚಿತ್ರ ನಿರ್ಮಾಣ ಮಾಡಿದೆ. ಪ್ರೊಫೆಸರ್ ಸುಕನ್ಯಾರ ಕೆಲವು ಕೃತಿಗಳು ಅನ್ಯ ಭಾಷೆಗಳಿಗೆ ಅನುವಾದಗೊಂಡಿವೆ. ಅವುಗಳೆಂದರೆ ಡಾಕ್ಟರ್ ಕೆ ರಾಘವೇಂದ್ರ ರಾವ್ ಸಂಪಾದಿಸಿದ, ಡಾಕ್ಟರ್ ಜಿ ಎಸ್ ಅಮೂರ, ಡಾಕ್ಟರ್ ಸಿ ಎನ್ ರಾಮಚಂದ್ರನ್ ಮತ್ತು ಚಂಪಾ ಇಂಗ್ಲಿಷಿಗೆ ಅನುವಾದಿಸಿದ 30 ಕವಿತೆಗಳ ಸಂಕಲನ ದಿ ಡಾಟರ್ಸ್ ಆಫ್ ಫೈರ್ ಅಂಡ್ ಪೊಯಮ್ ಕಲ್ಕತ್ತಾದ ರೈಟರ್ಸ್ ವರ್ಕ್ಶಾಪ್ ಪ್ರಕಾಶನ ಮಾಡಿದೆ. ಅಹಲ್ಯ ಕವಿತೆ ಹಿಂದಿಗೆ ಅನುವಾದಗೊಂಡು ಜ್ಞಾನಪೀಠ ಅಕಾಡೆಮಿಯ ಭಾರತೀಯ ಕವಿತಾಯೇ ಎಂಬ ಸಂಕಲನದಲ್ಲಿ ಪ್ರಕಟವಾಗಿದೆ. ಸಂಜೆಗಳು ಕವಿತೆ ಇಂಗ್ಲಿಷ್ ಭಾಷೆಗೆ ಅನುವಾದವಾಗಿದ್ದು ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಅನಿಕೇತನದಲ್ಲಿ ಪ್ರಕಟವಾಗಿದೆ. ನೀ ಹೀಗೆ ಮಾಡಬಹುದೇ ಕವಿತೆ ಸಾಹಿತ್ಯ ಅಕಾಡೆಮಿಯ ರತ್ನ ಸಂಪುಟದಲ್ಲಿ ಪ್ರಕಟ. ಕೇರಳದ ಕೊಲ್ಲಂನ ದಿ ಜರ್ನಲ್ ಆಫ್ ಲಿಟರೇಚರ್ ಅಂಡ್ ಈಸ್ಥೆಟಿಕ್ಸ್ನಲ್ಲಿ ದೇವದಾಸಿಯ ಮಗಳ ಸ್ವಗತ ಕವಿತೆ ಮತ್ತು ಸಂದರ್ಶನ ಪ್ರಕಟವಾಗಿದೆ. ಪ್ರತಿಭಾ ಕವಿತೆ ಇಂಡಿಯಾ ಮತ್ತು ಇಂಡಿಯನ್ ಲಿಟರೇಚರ್ ನಿಯತಕಾಲಿಕದಲ್ಲಿ ಇಂಗ್ಲಿಷಿಗೆ ಅನುವಾದಿತವಾಗಿ ಅದರ ವಿಮರ್ಶೆ ಪ್ರಕಟವಾಗಿದೆ. ಶ್ರೀಮತಿ ಸುಕನ್ಯಾರ ಕೆಲವು ಕೃತಿಗಳು ಕರ್ನಾಟಕ, ಗುಲ್ಬರ್ಗ, ಮಂಗಳೂರು, ಮೈಸೂರು ಮತ್ತು ಕುವೆಂಪು ವಿಶ್ವವಿದ್ಯಾಲಯದ ಪದವಿ ತರಗತಿಗಳ ಪಠ್ಯಪುಸ್ತಕವಾಗಿವೆ. ಎಸ್ಎಸ್ಎಲ್ಸಿ ಪಠ್ಯದಲ್ಲಿ ಅರಿವು ಕವಿತೆ ಸೇರ್ಪಡೆಯಾಗಿದ್ದರೆ ಪಿಯುಸಿ ಪಠ್ಯದಲ್ಲಿ ಒಮ್ಮೆ ನಗುತ್ತೇವೆ ಕವಿತೆ ಸೇರ್ಪಡೆಯಾಗಿದೆ. ಶ್ರೀಮತಿ ಸುಕನ್ಯಾರವರು ಭಾಗವಹಿಸಿದ ಸಮ್ಮೇಳನ, ಕಮ್ಮಟ, ವಿಚಾರ ಸಂಕಿರಣಗಳು 16. 1982 155ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಕವಿಗೋಷ್ಠಿ, 1983 ಧಾರವಾಡ ಆಕಾಶವಾಣಿ ಬಹುಭಾಷಾ ಕವಿ ಸಮ್ಮೇಳನ, 1983-84 ಗುಲ್ಬರ್ಗ ಅಖಿಲ ಕರ್ನಾಟಕ ಲೇಖಕಿಯರ ಸಮ್ಮೇಳನದ ಕವಿಗೋಷ್ಠಿ, 1984 ಧಾರವಾಡ ಅಖಿಲ ಕರ್ನಾಟಕ ದಲಿತ ಸಾಹಿತ್ಯ ಸಮ್ಮೇಳನದ ಕವಿಗೋಷ್ಠಿ ಅಧ್ಯಕ್ಷತೆ, 1983 ಭದ್ರಾವತಿ ಆಕಾಶವಾಣಿ ಕವಿಗೋಷ್ಠಿ, 1984 ತುಮಕೂರಿನ ಅಖಿಲ ಕರ್ನಾಟಕ ಲೇಖಕಿಯರ ಸಂಘದಿಂದ ಸಮ್ಮೇಳನದ ಕವಿಗೋಷ್ಠಿ ಅಧ್ಯಕ್ಷತೆ, 1986 ಮಂಡ್ಯದ ಅಖಿಲ ಕರ್ನಾಟಕ ಲೇಖಕಿಯರ ಸಮ್ಮೇಳನದಲ್ಲಿ ಸನ್ಮಾನ, 1984 ಧಾರವಾಡದ ಬಂಡಾಯ ಸಾಹಿತ್ಯ ಸಮ್ಮೇಳನ ಮಹಿಳಾ ವಿಮೋಚನಾ ಗೋಷ್ಠಿ ಉದ್ಘಾಟನೆ, 1985 ಹುಬ್ಬಳ್ಳಿಯಲ್ಲಿ ಉತ್ತರ ಕರ್ನಾಟಕ ಲೇಖಕಿಯರ ಪ್ರಥಮ ಸಮ್ಮೇಳನದ ಕಾದಂಬರಿ ಸಾಹಿತ್ಯ ಕುರಿತು ಪ್ರಬಂಧ ಮಂಡನೆ, 1986 ಧಾರವಾಡ ಆಕಾಶವಾಣಿ ಹೊಸ ವರ್ಷದ ವಿಶೇಷ ಕಾರ್ಯಕ್ರಮ ಚೈತ್ರ ಪಲ್ಲವ ಕಾವ್ಯವಾಚನ, 100 ಆಕಾಶವಾಣಿ ಕಾರ್ಯಕ್ರಮಗಳು, ಅನೇಕ ದೂರದರ್ಶನ ಕಾರ್ಯಕ್ರಮಗಳಲ್ಲಿ ಕವಿತಾ ವಾಚನ, ವಿಮರ್ಶೆ, ಸಂದರ್ಶನ, ನಾಡಿನ ಅನೇಕ ಪ್ರಸಿದ್ಧ ಪತ್ರಿಕೆ ವಿಶೇಷಾಂಕಗಳಲ್ಲಿ ಶ್ರೀಮತಿ ಸುಕನ್ಯಾರ ಕವಿತೆ ಲೇಖನಗಳು ಪ್ರಕಟಗೊಂಡಿವೆ. ಅಲ್ಲದೆ 2007 ಬೆಂಗಳೂರು ದೂರದರ್ಶನದಲ್ಲಿ ಉಗಾದಿ ಕವಿಗೋಷ್ಠಿ, 2007 ಧಾರವಾಡದ ಸಮತಾ ಸಂಭ್ರಮದ ಕವಿಗೋಷ್ಠಿ, ಆಳ್ವಾಸ್ ನುಡಿಸಿರಿ ಕಾವ್ಯ ಕಾರ್ಯಕ್ರಮದಲ್ಲಿ ಕಾವ್ಯವಾಚನ, 2008 ಹೈದರಾಬಾದ್ ಕೇಂದ್ರ ಸಾಹಿತ್ಯ ಅಕಾಡೆಮಿ ಕಾವ್ಯದ ಓದು ಕಾರ್ಯಕ್ರಮ, ಅದೇ ವರ್ಷ ಕೇರಳದ ತಿರೂರಿನ ತುಂಜನ್ ಫೆಸ್ಟಿವಲ್ ಕವಿ ಸಮ್ಮೇಳನದಲ್ಲಿ ಕಾವ್ಯವಾಚನ ಹಾಗೂ ಪ್ರಬಂಧ ಮಂಡನೆ, 2010 ಆಂಧ್ರದ ಉದಯಗಿರಿಯಲ್ಲಿ ಪೆನ್ನಾ ರೈಟರ್ಸ್ ಅಸೋಸಿಯೇಷನ್ಸ್ ಆಲ್ ಇಂಡಿಯಾ ರೈಟರ್ಸ್ ಮೀಟ್ನಲ್ಲಿ ಕಾವ್ಯವಾಚನ, 2009 ಕರ್ನಾಟಕ ವಿಶ್ವವಿದ್ಯಾಲಯ ಭಕ್ತಿ ಪರಂಪರೆ ಮತ್ತು ಕನಕದಾಸರು ರಾಷ್ಟ್ರೀಯ ವಿಚಾರ ಸಂಕಿರಣದಲ್ಲಿ ಪ್ರಬಂಧ ಮಂಡನೆ, 2008 ದಾರಾ ಬೇಂದ್ರೆ ರಾಷ್ಟ್ರೀಯ ಟ್ರಸ್ಟ್ ಮತ್ತು JSS ಕಾಲೇಜಿನಲ್ಲಿ ಕಮ್ಮಟ, 2010 ಬಿಜಾಪುರದ ಮಹಿಳಾ ವಿಶ್ವವಿದ್ಯಾಲಯದ ರಾಷ್ಟ್ರೀಯ ಸಮ್ಮೇಳನದ ಅಡ್ಮಿನಿಸ್ಟ್ರೇಷನ್ ಆ್ಯಂಡ್ ವಿಷನ್ ಆಫ್ ಚಾಂದ್ ಬೀಬಿ ಸುಲ್ತಾನ್ ಪ್ರಬಂಧ, 2013
ದಸರಾ ಕವಿಗೋಷ್ಠಿ, ಸಿರಿಗೆರೆ ಬಳ್ಳಾರಿ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷತೆ, ಕಿತ್ತೂರು ಉತ್ಸವದ ಕವಿಗೋಷ್ಠಿಯ ಅಧ್ಯಕ್ಷತೆ ಇತ್ಯಾದಿಗಳು. ಕಳೆದ ಮೂರು ದಶಕಗಳಲ್ಲಿ ಕನ್ನಡ ಕಾವ್ಯಕ್ಕೆ ಒಂದು ವಿಶಿಷ್ಟ ಕೊಡುಗೆಯನ್ನು ನೀಡಿದಂಥ ಕವಯಿತ್ರಿಯರಲ್ಲಿ ಸುಕನ್ಯಾ ಅವರು ಒಬ್ಬರು. ಅವರು ತಮ್ಮದೇ ಆದಂಥ ಒಂದು ಅಭಿವ್ಯಕ್ತಿಯನ್ನು ಸಾಧಿಸಿಕೊಂಡಂಥವರು. ಮಹಿಳಾ ಕಾವ್ಯದ ಒಂದು ಮುಖ್ಯ ಆಸಕ್ತಿ ಅಂತಂದರೆ ನಾನು ಎಂಬುದನ್ನು ಒಂದು ಅದರ ಶೋಧ, ಅದು ಮಹಿಳಾ ಕಾವ್ಯದ ಭಾಳ ಮುಖ್ಯವಾದಂಥ ಒಂದು ಆಸಕ್ತಿ. ಅವರ ಒಂದು ಕವಿತೆಯಲ್ಲಿ ಆ ಒಂದು ಮಾತು ಬರ್ತದೆ. ನನ್ನ ಮುಂದೆ ಬೆಂಕಿ ಹೊಳೆಗಳು ಹರಿಯುತ್ತಿವೆ, ನಾನು ನಿರ್ಮಲ ಗಂಗಾಜಲದಂತೆ ಸುಮ್ಮನಿದ್ದೇನೆ. ಈ ಬಗೆಯ ಉಕ್ತಿಗಳನ್ನು ಅವರ ಕಾವ್ಯದಲ್ಲಿ ನಾವು ಸಾಕಷ್ಟು ಕಾಣಬಹುದು. ದಲಿತ ಬಂಡಾಯ ಚಳುವಳಿಯನ್ನು ನಮ್ಮ ಸಾಹಿತ್ಯದಲ್ಲಿ ಕಾವ್ಯದಲ್ಲಿ ನಡೆಯಿತು. ಅದರ ನೇರವಾದಂಥ ಪ್ರಭಾವವನ್ನು ಅವರ ಕಾವ್ಯದಲ್ಲಿ ನಾವು ಕಾಣಬಹುದು. ಶ್ರೀಮತಿ ಸುಕನ್ಯಾರಿಗೆ ಸಂದ ಸನ್ಮಾನ ಪ್ರಶಸ್ತಿಗಳು ಹಲವಾರು. ಆಮೇಲೆ ಮತ್ತೆ ಇನ್ನೊಂದ್ಸಲ ಹಂಪಿ ವಿಶ್ವವಿದ್ಯಾಲಯದ ಸಿಂಡಿಕೇಟ್ ಸದಸ್ಯತ್ವ ಸಿಕ್ಕಾಗ ಅಲ್ಲಿ ಆಗಲೇ ಸ್ವಲ್ಪ ನನಗೆ ಅನುಭವ ಇದ್ದಿದ್ದರಿಂದ ಪ್ರತಿಯೊಂದು ಚಟುವಟಿಕೆಯಲ್ಲೂ ನಾನು ತೊಡಗಿಕೊಳ್ಳಿಕ್ಕೆ ಸಾಧ್ಯ ಆಯಿತು. ಆಮೇಲೆ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಸದಸ್ಯೆಯಾದಾಗ ನಾಡಿನ ಉದ್ದಗಲಕ್ಕೂ ಸಂಚರಿಸಿ ಕನ್ನಡದ ಕೆಲಸವನ್ನು ಮಾಡಲಿಕ್ಕೆ ನನಗೆ ಸಾಧ್ಯ ಆಯಿತು. ಈ ಅದಕ್ಕಿಂತ ಮುಂಚೆ ಬರಗು ರಾಮಚಂದ್ರಪ್ಪನವರು ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷರಾಗಿದ್ದಾಗ ನನಗೆ ಸಾಹಿತ್ಯ ಅಕಾಡೆಮಿ ಸದಸ್ಯೆಯಾಗುವಂಥ ಅವಕಾಶ ಒದಗಿ ಬಂದು ಅವ್ರ ಕೈಯಲ್ಲಿ ಕೆಲಸ ಮಾಡುವಾಗ ನಾನು ಸಾಕಷ್ಟು ಪಳಗಿದೆ ಅಂತ ಹೇಳ್ಬೋದು. ಹೀಗೆ ನನ್ನ ಒಂದೊಂದು ಅವಕಾಶಗಳು ಬೆಳೆಸ್ತಾ ಪಳಗಿಸ್ತಾ ಹಣ್ಣು ಮಾಡ್ತಾ ಬಂದವು. ಅದು ನನ್ನ ಸಾಹಿತ್ಯಿಕ ಬದುಕಿಗೂ ಕೂಡ ಪುಷ್ಟಿಯನ್ನು ಕೊಡ್ತಾ ಬಂದದ್ದು ಸತ್ಯವಾದ ಮಾತು. 2013 ಬೆಂಗಳೂರಿನ ಅಖಿಲ ಕರ್ನಾಟಕ ಲೇಖಕಿಯರ ಸಮ್ಮೇಳನದ ಕವಿಗೋಷ್ಠಿಯ ಅಧ್ಯಕ್ಷತೆ, 2013 ಆಳ್ವಾಸ್ ನುಡಿಸಿರಿ ಕವಿ ಸಮಯ ಕವಿ ನಮನದಲ್ಲಿ ಕಾವ್ಯವಾಚನ ಮತ್ತು ಭಾಷಣ ನೃತ್ಯ, 2014 ಚಂದನದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಕಾವ್ಯವಾಚನ, 2013 ಮತ್ತು 2014 ಧಾರವಾಡ ಮತ್ತು ಬೆಂಗಳೂರು ಸುಗಮ ಸಂಗೀತ ಸಮ್ಮೇಳನ ಸಂದರ್ಭದಲ್ಲಿ ಕಾವ್ಯವಾಚನ ಮತ್ತು ಕವಿತೆಗೆ ಸಂಗೀತ, 2014 ಬೆಳವಡಿಯಲ್ಲಿ ಬೆಳವಡಿ ಮಲ್ಲಮ್ಮನ ಉತ್ಸವದ ವಿಚಾರಗೋಷ್ಠಿ ಉದ್ಘಾಟನೆ, 2012-2015 ಮೈಸೂರು ಬಳ್ಳಾರಿ ರಾಯಚೂರು ಹಾವೇರಿ ಜಿಲ್ಲೆಗಳಲ್ಲಿ ವಾಲ್ಮೀಕಿ ಜಯಂತಿ ಅತಿಥಿ ಉಪನ್ಯಾಸ, 2015 ಹುಬ್ಬಳ್ಳಿ ರಾಷ್ಟ್ರೀಯ ವಿಚಾರ ಸಂಕಿರಣದ ಕಾವ್ಯಗೋಷ್ಠಿಯ ಅಧ್ಯಕ್ಷತೆ. ಶ್ರೀಮತಿ ಸುಕನ್ಯಾರು ಹಲವಾರು ಸಂಸ್ಥೆಗಳ ಸದಸ್ಯರಾಗಿಯೂ ಸೇವೆ ಸಲ್ಲಿಸಿದ್ದಾರೆ. 1987-90 ನಡುವೆ ಸೆನೆಟರ್ ಕರ್ನಾಟಕ ವಿಶ್ವವಿದ್ಯಾಲಯ, 1992-95 ನಡುವೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಸದಸ್ಯೆ, ಸಿಂಡಿಕೇಟ್ ಕನ್ನಡ ವಿವಿ ಹಂಪಿ, ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಬೆಂಗಳೂರು, ಕನ್ನಡ ಗುಣಾತ್ಮಕ ಚಲನಚಿತ್ರಗಳ ಆಯ್ಕೆ ಸಮಿತಿ, LIC ಪಾಲಿಸಿ ಹೋಲ್ಡರ್ಸ್ ಕೌನ್ಸಿಲ್, ಸಲಹಾ ಸಮಿತಿ ವಾಲ್ಮೀಕಿ ಅಧ್ಯಯನ ಪೀಠ ಕನ್ನಡ ವಿಶ್ವವಿದ್ಯಾಲಯ, ಪಂಪ ಆಯ್ಕೆ ಸಮಿತಿ ಸದಸ್ಯೆ, ದಾನ ಚಿಂತಾಮಣಿ ಅತ್ತಿಮಬ್ಬೆ ಪ್ರಶಸ್ತಿ ಆಯ್ಕೆ ಸಮಿತಿ ಸದಸ್ಯೆ, ಪುಸ್ತಕ ಆಯ್ಕೆ ಸಮಿತಿ ಕನ್ನಡ ಪುಸ್ತಕ ಪ್ರಾಧಿಕಾರ, ವಿಧಾನ ಪರಿಷತ್ ಗ್ರಂಥಾಲಯ ಸಮಿತಿ, ಸುವರ್ಣ ಕರ್ನಾಟಕ ಸಂಪುಟದ ಸಂಪಾದಕ ಮಂಡಳಿ, ವಿಶ್ವ ಕನ್ನಡ ಸಮ್ಮೇಳನದ ಕಾವ್ಯ ಸಮ್ಮೇಳನ ಸಮಿತಿ, PUC ಬೋರ್ಡ್ ಪಠ್ಯಪುಸ್ತಕ ಸಮಿತಿ, ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಆಯ್ಕೆ ಸಮಿತಿ, ಕರ್ನಾಟಕ ಸರ್ಕಾರದಿಂದ ಡಾಕ್ಟರ್ BR ಅಂಬೇಡ್ಕರ್ ಪ್ರಶಸ್ತಿ, ರಾಷ್ಟ್ರಮಟ್ಟದ ಹಾಗೂ ಅನೇಕ ರಾಜ್ಯ ಮಟ್ಟದ ಜಿಲ್ಲಾ ಮಟ್ಟದ ಸಭೆ ಸಮಾರಂಭಗಳಲ್ಲಿ ಸತತ 35 ವರ್ಷಗಳಿಂದ ಭಾಗವಹಿಸುತ್ತಿದ್ದು, ಹಲವಾರು ಸಂಘ ಸಂಸ್ಥೆಗಳಿಂದ ಶ್ರೀಮತಿ ಸುಕನ್ಯಾರವರಿಗೆ ಹಲವಾರು ಸನ್ಮಾನಗಳು ಸಂದಿವೆ. 22 ಆಗಸ್ಟ್ 2012
ಕೀರ್ತಿಶೇಷ ಮಾಜಿ ಮುಖ್ಯಮಂತ್ರಿ ಶ್ರೀ ಆರ್ ಗುಂಡೂರಾವ್ರವರ 19ನೇ ಪುಣ್ಯಸ್ಮರಣೆ ಸಂದರ್ಭದಲ್ಲಿ ಸನ್ಮಾನ 2012 ರಲ್ಲಿ ಬೆಂಗಳೂರಿನ ಹೆಚ್ಎಎಲ್ ವಾಲ್ಮೀಕಿ ನಾಯಕ ಕ್ಷೇಮಾಭಿವೃದ್ಧಿ ಸಂಘದ ವಾಲ್ಮೀಕಿ ಜಯಂತಿ ಮುಖ್ಯ ಅತಿಥಿ ಸನ್ಮಾನ 2012 ರಲ್ಲಿ ಬೆಳಗಾವಿ 4ನೇ ಅಖಿಲ ಭಾರತ ದಲಿತ ಸಾಹಿತ್ಯ ಸಮ್ಮೇಳನದಲ್ಲಿ ಗೌರವ ಪ್ರಶಸ್ತಿ 2014 ಧಾರವಾಡದ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದಿಂದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಸಾವಿತ್ರಿ ಬಾಯಿ ಪುಲೆ ಪ್ರಶಸ್ತಿ 2014 ರಲ್ಲಿ ಧಾರವಾಡದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತು ಇದರ ಶತಮಾನೋತ್ಸವದ ಉದ್ಘಾಟನೆ ಸಮಾರಂಭದಲ್ಲಿ ಸನ್ಮಾನ 2016 ರಲ್ಲಿ ಮಹಾರಾಷ್ಟ್ರದ ನಾಸಿಕ್ಕಿನ ಕವಿವರ್ಯ ನಾರಾಯಣ ಸುರ್ವೆ ಸಾರ್ವಜನಿಕ ವಾಚನಾಲಯದಿಂದ ಕ್ರಾಂತಿಜ್ಯೋತಿ ಸಾವಿತ್ರಿಬಾಯಿ ಪುಲೆ ರಾಷ್ಟ್ರೀಯ ಪುರಸ್ಕಾರ 2014 ರಲ್ಲಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಗೌರವ ಪ್ರಶಸ್ತಿ 2016 ರಲ್ಲಿ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಗಳು ಇವರಿಗೆ ಸಂದಿವೆ ಶ್ರೀಮತಿ ಸುಕನ್ಯಾರವರ ಕನ್ನಡ ಮಹಿಳಾ ಸಾಹಿತ್ಯದ ಬಗ್ಗೆ ಅಭಿಪ್ರಾಯವೆಂದರೆ ನಾನು ಓದಲಿಕ್ಕೆ ಶುರು ಮಾಡಿದಾಗ ಕೇವಲ ಕಾದಂಬರಿಗಳು ಸಿಕ್ಕು ನಮಗೆ ಎಂ ಕೆ ಇಂದ್ರಾವರು ಆರ್ಯಂಬ ಪಟ್ಟಾಭಿಯವರು ಸುನಂದಮ್ಮನವರು ಅನುಪಮ ನಿರಂಜನವರು ಉಷಾ ನವರತ್ನರಾಮ್ ಇವರೆಲ್ಲ ಕಾದಂಬರಿಗಳನ್ನು ಓದ್ತಾ ಇದ್ವಿ ಅದರ ಜೊತೆಗೆ ಕುವೆಂಪು ಭೈರಪ್ಪ ಅವರ ಕಾದಂಬರಿಗಳು ಕೂಡ ನಮ್ಮ ಮೇಲೆ ಹೆಚ್ಚು ಪ್ರಭಾವಿಸಿದವು ಗಂಭೀರ ಓದಿನ ಜೊತೆಗೇ ಈ ಮಹಿಳಾ ಪರವಾಗಿ ಆಲೋಚನೆ ಮಾಡೋ ರೀತಿ ನಮಗೆ ಗೊತ್ತಿರಲಿಲ್ಲ ನಾವು ಕಾಲೇಜಲ್ಲಿ ಇರೋ ತನಕ ಮಹಿಳೆಯರು ಕಾದಂಬರಿ ಅಷ್ಟೇ ಆವಾಗ ಬರೆದಿದ್ದರಿಂದ ಮತ್ತು ಸ್ತ್ರೀವಾದ ಅನ್ನೋದು ಅದರಲ್ಲಿ ಇರಲಿಲ್ಲ ನಾವು ಯಾವಾಗ BA 2ನೇ ವರ್ಷಕ್ಕೆ ಬಂದಾಗ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಆಚರಣೆ ಮಾಡಿದ ಸಂದರ್ಭದೊಳಗೆ ಮಹಿಳೆಯರ ಬಗ್ಗೆಯೂ ವಿಶೇಷವಾಗಿ ವಿಚಾರ ಮಾಡಬಹುದು ಅವರೇ ಬರೆದ ಸಾಹಿತ್ಯನೂ ವಿಶಿಷ್ಟವಾಗಿರುತ್ತೆ ಅವರದೇ ಆಗಿರುತ್ತೆ ಅಂಥೇಳಿ ಇನ್ನೊಂದು ಅನುಭವದ ಜಗತ್ತು ನಮಗೆ ತೆರೆದುಕೊಡ್ತು ಸ್ತ್ರೀವಾದ ನಾನು ಪ್ರತಿಪಾದನೆ ಮಾಡದೇ ಇದ್ದರು ಸ್ತ್ರೀ ಪರ ಸಾಹಿತ್ಯ ನಾನು ಒಪ್ಕೊಳ್ತಾ ಇರ್ತೇನೆ ಯಾವತ್ತಿಗೂ ಜೊತೆಗೆ ಸ್ತ್ರೀಯದೇ ಮಹಿಳೆಯದೇ ಆದಂಥ ಒಂದು ವಿಭಿನ್ನವಾದ ಜಗತ್ತು ಇದೆ ಅನ್ನೋದನ್ನು ನೋಡಲಿಕ್ಕೆ ನಾನು ಶುರು ಮಾಡಿದೆ ಆಗ ನಮಗೆ ಎದುರಿಗೆ ಕಾಣ್ತಾ ಇರುವಂಥ ನಿದರ್ಶನಗಳು ಅಂತಂದರೆ ಕನ್ನಡದಲ್ಲಿ ವೀಣಾ ಶಾಂತೇಶ್ವರ ಅವರು ಆ ಗಂಡಸರು ಏನು ಬರೆದ್ರು ಅಲ್ಲಿಂದ ವಿಭಿನ್ನವಾಗಿ ಹೆಣ್ಮಕ್ಕಳು ವಿಚಾರ ಮಾಡಬಹುದು ಅನ್ನೋದನ್ನು ನಾವು ಕಲಿತು ಸ್ತ್ರೀವಾದಿ ಸಾಹಿತ್ಯನ ಓದಲಿಕ್ಕೆ ಶುರು ಮಾಡಿ ಸಿಮಂದಿ ಬೋವಾ ಸೆಕೆಂಡ್ ಸೆಕ್ಸ್ ಅವನ್ನೆಲ್ಲ ಓದೋಕ್ಕೆ ನಾವು ಶುರು ಮಾಡಿದ ಮೇಲೆ ನಮ್ಮ ತಲೆಮಾರಿನ ಕವಯತ್ರಿಯರು ಆ ದೃಷ್ಟಿಕೋನವನ್ನು ಇಟ್ಕೊಂಡು ಬರೀಲಿಕ್ಕೆ ನಾವು ಶುರು ಮಾಡಿದ್ವಿ ನನ್ನ ತಲೆಮಾರಿನ ಎಲ್ಲ ಲೇಖಕಿಯರು ಈ ರೀತಿಯಲ್ಲಿ ನಾವು ಬೆಳೆದು ಬಂದ್ವಿ ಮತ್ತು ಪ್ರಭಾವಿತರಾದ್ವಿ ನಾನು ಬೆಳೆದಿದ್ದೇ ನನ್ನ ವಿದ್ಯಾರ್ಥಿಗಳಿಂದಾಗಿ ಕ್ಲಾಸ್ ರೂಮಲ್ಲೇ ನನ್ನ ಬೆಳವಣಿಗೆ ಆಗಿದ್ದು ನನಗೆಷ್ಟು ಗೊತ್ತು ನನಗೆಷ್ಟು ಗೊತ್ತಿಲ್ಲ ಅನ್ನೋದು ನನಗೆ ಗೊತ್ತಾಗಿದ್ದೇ ನನಗೆ ಕ್ಲಾಸ್ ರೂಮ್ಗಳಲ್ಲಿ ಹಾಗಾಗಿ ನನ್ನ ಸಮಗ್ರ ಕಾವ್ಯನ ನಾನು ನನ್ನ ವಿದ್ಯಾರ್ಥಿಗಳಿಗೆ ಅರ್ಪಣೆ ಮಾಡಿದ್ದೇನೆ ಇವರ ಸಾಹಿತ್ಯ ಸೃಷ್ಟಿಗೆ ಕಾರಣ ಮತ್ತು ಪೂರಕವಾದವುಗಳು ನನ್ನ ಬಾಲ್ಯ ಮೂರು ಪರಿಸರದಲ್ಲಿ ಮುಪ್ಪುರಿಗೊಂಡು ಬೆಳೆದಿದೆ ಅಂತ ಆ ಎಲ್ಲ ಪರಿಸರದ ಪಾತ್ರಗಳು ಸನ್ನಿವೇಶಗಳು ಆವತ್ತಿನ ವಾತಾವರಣ ನಮಗೆ ಸಿಕ್ಕಂಥ ಆ ಒಂದು ಅನುಭವದ ಶ್ರೀಮಂತಿಕೆ ಅದು ಎಲ್ಲ ಇನ್ನೂ ಬರಿಬೇಕು ಅದು ಯಾವ ರೀತಿ ನನ್ನಿಂದ ಅದು ಬರೆಸ್ಕೊಳ್ಳುತ್ತೆ ಅಂತ ನಾನು ಇನ್ನೂ ಕಾಯ್ತಾ ಇದ್ದೀನಿ ಸುಕನ್ಯಾ ಮಾರುತಿಯವರು ನನಗೆ ಧಾರವಾಡದ ಸಾಂಸ್ಕೃತಿಕ ಚಟುವಟಿಕೆಗಳ ಮೂಲಕ ಪರಿಚಯಿಸಿದರು ಅವರು ಹೂಮನಸ್ಸಿನಿಂದ ಕೋಮಲ ಕಾವ್ಯವನ್ನು ಬರೆದ ರೀತಿಯಲ್ಲೇ ಗಟ್ಟಿದನಿಯ ಪ್ರತಿಭಟನಾ ಕಾವ್ಯವನ್ನು ಬರೆದಿದ್ದಾರೆ ಆಸೆ ಏನೆಂದರೆ ಅವರೀಗ ಮಾಗಿದ ಬದುಕಿನಲ್ಲಿರುವುದರಿಂದ ಅವರು ತಾವು ಕಂಡುಂಡಂಥ ಎಲ್ಲ ಅನುಭವಗಳನ್ನು ಕಾವ್ಯವಾಗಿಸಿ ಒಂದು ಮಹಾಕಾವ್ಯ ರಚನೆಗೆ ತೊಡಗಬೇಕು ಅಂತ ನನ್ನ ಆಸೆ ನೋಡಿ ನಾನು ಏನೇ ಬರೀಲಿಕ್ಕೆ ಹೋದರೂ ಅದು ಕಾವ್ಯ ಆಗುತ್ತೆ ಹಿಂದೆ ಶಾಂತಾದೇವಿ ಮಾಳ್ವಾಡವರು ಹಿರಿಯ ಸಾಹಿತಿಗಳು ಯಾರೇ ನನಗೆ ಭೇಟಿಯಾದರೂ ನೀನೊಂದು ಮಹಾಕಾವ್ಯ ಬರೀ ಮಹಾಕಾವ್ಯ ಬರೀ ಅಕ್ಕಮಹಾದೇವಿಯ ಬಗ್ಗೆ ಆದರೂ ಮಹಾಕಾವ್ಯ ಬರೀ ಅಂತ ಹೇಳ್ತಾ ಇದ್ದರು ನನಗೆ ಮಹಾಕಾವ್ಯ ಬರೀಲಿಕ್ಕೆ ಆಗುತ್ತೋ ಇಲ್ಲ ಗೊತ್ತಿಲ್ಲ ನನ್ನ ಆತ್ಮಚರಿತ್ರೆನೇ ಮಹಾಕಾವ್ಯದ ರೂಪದಲ್ಲಿ ಬರೀಬೇಕು ಅದರಲ್ಲಿ ಅಕ್ಕಮಹಾದೇವಿನೂ ಇರ್ತಾಳೆ ಮುಕ್ತಾಯಕ್ಕನೂ ಇರ್ತಾಳೆ
ಸ್ತ್ರೀಲೋಕನೂ ಅಂತ ನಂಗೆ ಅನಿಸುತ್ತೆ. ಭಾಷೆ ಮಾಧ್ಯಮಗಳ ಬಗ್ಗೆ ಇವರ ನಿಲುವು ನಮ್ಮ ಮಾತೃಭಾಷೆಯನ್ನು ಮೀರಿಸುವಂಥದ್ದು ಇದು ಯಾವುದೂ ಇಲ್ಲ. ನಮ್ಮ ಕರುಳಿನ ಭಾಷೆ, ನಮ್ಮ ಅಂತಃಕರಣದ ಭಾಷೆ, ನಮ್ಮ ಮೆದುಳಿನ ಭಾಷೆ ಮಾತೃಭಾಷೆಯೇ. ಹಾಗಾಗಿ ನಾವು ಏನೇ ಮಾಡಿದರೂ ಏನೇ ಸಾಧಿಸಿದ್ರೂ ಮಾತೃಭಾಷೆಯ ಮೂಲಕ ಮಾತ್ರ ಸಾಧಿಸಲಿಕ್ಕೆ ಸಾಧ್ಯವೇ ಹೊರತು ಅನ್ಯ ಭಾಷೆಯಿಂದ ನಾವು ಹೆಚ್ಚಿನ ಜ್ಞಾನವನ್ನು ಪಡ್ಕೋಬಹುದು, ತಿಳ್ಕೋಬಹುದು. ಅಭಿವ್ಯಕ್ತಿ ಮಾತ್ರ ಬೇರೆ ಭಾಷೆಯಿಂದ ಸಾಧ್ಯ ಇಲ್ಲ. ಆದ್ದರಿಂದ ನಮ್ಮ ನಮ್ಮ ಮೋಕ್ಷನ ನಮ್ಮ ಭಾಷೆಯಲ್ಲೇ ನಾವು ಕಂಡುಕೋಬೇಕಾಗುತ್ತೆ. ಅದು ನನ್ನ ಕನ್ನಡ ಭಾಷೆ, ನನ್ನನ್ನು ಬೆಳೆಸಿದ ಭಾಷೆ, ನನಗೆ ಉಣಿಸಿದ ಭಾಷೆ, ನಾನು ಉಸಿರಾಡ್ತಾ ಇರುವಂಥ ಭಾಷೆ ನನ್ನ ಕನ್ನಡ ಭಾಷೆ. ಹೀಗೆ ಹಿಂದುಳಿದ ವರ್ಗದ ಒಬ್ಬ ಮಹಿಳೆ ತಮ್ಮ ಬದುಕಿನಲ್ಲಿ ಅಪಾರವಾದ ಮತ್ತು ಅರ್ಥಪೂರ್ಣವಾದ ಸಾಧನೆಗಳನ್ನು ಮಾಡಿ ಇಂದು ಧಾರವಾಡದಲ್ಲಿ ನೆಲೆಸಿ ತಮ್ಮ ಸಾಹಿತ್ಯ ಸೇವಾ ಕಾರ್ಯವನ್ನು ಮುಂದುವರೆಸಿಕೊಂಡು ಹೋಗುತ್ತಿರುವುದು ಹೆಮ್ಮೆಯ ವಿಷಯ.